मन्नाड बुड्ढा साही वाला वीडियो है सर सर गूळे हेंगिदे नोडि सर मन्नाड गिड्डा ओंगोल बुद्धि ओंगोल बुद्धि ओंगोल बुद्धि ओंगोल 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 बुद्धि इसको हिप्नोटाइज करो Thank you.
ಸಕ ಸ್ಟ್ರಾಂಗ್ ಇದೆ ನೋಡಿ, ಅಷ್ಟೇ ಸಾಫ್ಟ್ ಇದೆ. ಹೌದು, ಕೃಷ್ಣ ಮುಟ್ಟಿದ್ರೇನೆ ಬಿದ್ದುಕೊಡೋದಿಲ್ಲ. ಕೃಷ್ಣ ಸ್ಪರ್ಶ ಆಗ್ಲಿಲ್ಲ ಅಂತ ಬೇರೆ ಹಸುಗಳು ಬಂದು ಗುಮ್ಮದು ಕೃಷ್ಣ ನಾನು ಮುಟ್ಲಿಲ್ಲ ಅಂತ ನೋಡು. ಫುಲ್ ವಿಲೇಜ್ ಇನ್ನು ಅದರಲ್ಲಿ ಇದು ಬಂದ ಇದಕ್ಕೆ ಸ್ವಲ್ಪ ಅಸಿಡಿಟಿ ಪ್ರಾಬ್ಲಮ್ ಇದೆ, ಸಿಕ್ಕಾಪಟ್ಟೆ ಇದೆ. ಗ್ಯಾಸ್ ಇದೆ ಹೊಟ್ಟೆಲಿ, ಇವಾಗ ಗ್ಯಾಸ್ ಎಲ್ಲ ಹೊರಟೋಗುತ್ತೆ ನೋಡಿ, ಹಿಂದ್ಗಡೆ ಇಲ್ಲ ಮುಂದ್ಗಡೆ ಬಾಯಲ್ಲಿ ಅವಾಗಲೇ ಬಾಯಲ್ಲಿ ಹೋಯ್ತು. ಯೂಶ್ವಲಿ ಹಸುವಿನ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ, ಗ್ಯಾಸ್ ಇಂದ ಪ್ರಾಬ್ಲಮ್ ಅನುಭವಿಸ್ತಾ ಇತ್ತು. ಇವಾಗ ನೌ ಇಟ್ ಈಸ್ ಗಾಟ್ ಕ್ಯೂರ್ಡ್, ಫುಲ್ ರಿಲ್ಯಾಪ್ ರಿಲೀಫ್ ಆಗುತ್ತೆ. ಬೇಕಂತ ಇನ್ನು ನಾನು ಅದು ಟಚ್ ಮಾಡು ಅಂತ ಹೇಳಿದ್ರು. ಇವಾಗ ಕಿವಿ ಅಲ್ಲಾಡಿಸ ಪಂಚಭೂತಗಳಲ್ಲಿ ಮೊದಲನೇದು ಕಿವಿ. ಯಾವುದೇ ಅನ್ಕಾನ್ಶಿಯಸ್ ಆದರೂ ಕಿವಿ ಅನ್ಕಾನ್ಶಿಯಸ್ ಆಗಲ್ಲ, ಅದು ಆಕಾಶ ಎಲ್ಲ ಪಂಚಭೂತಗಳು. ಅದರಲ್ಲಿ ನೀವು ನಿಲ್ಲಿಸ್ಬೇಕು ಅಂದ್ರೆ ಹೊಮ್ಮು, ಬಟ್ ಆದಷ್ಟು ಇದು ಎದ್ದೇಳಲ್ಲ, ತುಂಬಾ ಅನ್ಕಾನ್ಶಿಯಸ್ ಆಗಿದೆ ನೋಡಿ. ಗ್ಯಾಸ್ ಇರ್ತದೆ ಇಲ್ಲಿ ಮೂಗಲ್ಲಿ ಬಾಯಲ್ಲಿ, ಇದು ಗ್ಯಾಸ್ ತುಂಬ ಪ್ರಾಬ್ಲಮ್ ಇದೆ. ಈ ತರ ಮಲಗಿರೋದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸ್ನ್ಯಾಪ್ ತಗೊಂಡಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಇದೆ. ನಮಸ್ತೆ ಗೆಳೆಯರೇ, ಶಿವಗಂಗೆಯ ಕ್ಷೇತ್ರದಲ್ಲಿ ನಾವು ಈ ಮಂಗೋಲ್ ಗಿಟ್ಟಿ ಎನ್ನುವ ನಂದಿಯನ್ನ ನೋಡಿದ್ವಿ. ನೀವು ಇಷ್ಟೊತ್ತು ನೋಡಿದ್ರಿ, ಇದು ಹೊಟ್ಟೆಯಲ್ಲಿ ಸ್ವಲ್ಪ ಗ್ಯಾಸ್ ಇತ್ತು, ಅದನ್ನ ಸಂವಹನ ಕ್ರಿಯೆಯಿಂದ ಮಲಗಿಸಿದಾಗ ಗ್ಯಾಸ್ ಎಲ್ಲ ಹೊರಹೋಯ್ತು. ಅದು ತಲೆ ಕೆಳಗಾಕಿ ಯಾವುದೇ ಒಂದು ಗೋವು ಮಲಗೋದಿಲ್ಲ, ಮೆಲುಕು ಹಾಕಿಕೊಂಡು ತಲೆ ಎತ್ಕೊಂಡೇ ಇರುತ್ತೆ ರಾತ್ರಿ. ಆದರೆ ಇವತ್ತು ತಲೆ ಕೆಳಗಾಕಿ ಮಲಗಿದೆ ಅಂದರೆ ಇದು ಒಂದು ವರ್ಷದ ಅನಾರೋಗ್ಯ ದೂರ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಇವಾಗಕ್ಕೆ ನೋಡಿ. ಇನ್ನು ಪಂಚಭೂತಗಳಲ್ಲಿ ಕಿವಿ ಇದೆಯಲ್ಲ, ಅತ್ಯಂತ ಶ್ರೇಷ್ಠ ಆಕಾಶ ತತ್ವ. ಅದು ಆ ಕಿವಿ ಅಲ್ಲಾಡಿಸ್ತದೆ ನೋಡಿ, ಇಲ್ಲಿ ತೋರಿಸ್ತದೆ ಕಿವಿ ಅಲ್ಲಾಡಿಸ್ತದೆ. ಎಷ್ಟೇ ಅನ್ಕಾನ್ಶಿಯಸ್ ಅಲ್ಲಿ ಹೋದಾಗಲೂ ಸಂವಹನದಲ್ಲಿ ಕಿವಿ ಅಲ್ಲಾಡುತ್ತೆ, ಅದೊಂದು ಜಾಗೃತಿಯ ಲಕ್ಷಣ ಅಷ್ಟೆ. ಇದಕ್ಕೆ ಇನ್ನರ್ ಕಾನ್ಶಿಯಸ್ ಜಾಗೃತಿ ಆಗಿದೆ, ಸಂಪೂರ್ಣ ಸ್ಯಾಟಿಸ್ಫ್ಯಾಕ್ಟರಿ ಸ್ಲೀಪಲ್ಲಿದೆ ಅದು. ದಿಸ್ ಮೇಕ್ಸ್ ಅನಿಮಲ್ಸ್ ವೆರಿ ಹ್ಯಾಪಿ. ಅದಾಗಬೇಕು ಅಂದರೆ ಪ್ರಾಣಿಗಳಲ್ಲಿ ಅತ್ಯಂತ ಪ್ರೀತಿ ಬೇಕು. ಕೃಷ್ಣನ ಒಂದು ಟಚ್ ಇಂದ ಗೋವುಗಳು ಮಲಗಿಬಿಡ್ತಾ ಇದ್ವು. ಕೃಷ್ಣ ಯಾವುದಾದ್ರೂ ಗೋವನ್ನ ಟಚ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಹಿಂದ್ಗಡೆ ಬಂದು ಗುಮ್ಮತಾ ಇದ್ವು, ನನ್ಗೆ ಯಾಕೆ ಮುಟ್ಲಿಲ್ಲ ಅಂತ. ಅವನ್ ಮುಟ್ಟಿದ್ರೆ ಬಿದ್ದೋಗ್ತಿದ್ವು.
ಅದು ಅವನ ಲಕ್ಷಣವಾಗಿತ್ತು. ದಿಸ್ ಈಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಹೌ ಅನಿಮಲ್ಸ್ ಲವ್. ಥ್ಯಾಂಕ್ ಯು ವೆರಿ ಮಚ್. ಅಹೋರಾತ್ರ.